ಈ ಜಗತ್ತಿನ ಶ್ರೇಷ್ಠ ಧರ್ಮಗ್ರಂಥವೆಂದಲೇ ಖ್ಯಾತಿ ಪಡೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಇವತ್ತು ವೇದ ಕಾಲದಲ್ಲಿ ಋಗ್ವೇದಗಳ ಕಾಲದಲ್ಲಿ ಪ್ರಜಾಪ್ರಭುತ್ವ ಇತ್ತಂತ ಸುಳ್ಳು ಸುತ್ತೋಲೆಗಳನ್ನು ಹೊರಡಿಸಿ ಸಂವಿಧಾನವನ್ನು ನಾಶ ಮಾಡುವ ಸಂಚು ನಡೆಯುತ್ತಿದೆ. ಇದರ ವಿರುದ್ಧ ನಾವು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಇದನ್ನ ಈ ಸುತ್ತೋಲೆಯನ್ನ ಹರಿದು ಹಾಕುವ ಮೂಲಕ ಇಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಾ ಇದ್ದೇವೆ. ಎಲ್ಲಾ ನಾಯಕರುಗಳು ನಮ್ಮ ಈ ಪ್ರತಿಭಟನೆಯಲ್ಲಿ ಕೈ ಜೋಡಿಸಿದ್ದಾರೆ. ಬಹುಶಃ ಇದೊಂದು ಅದ್ಭುತವಾದ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯ ಜೊತೆಗೆ ಜನರ ಬದುಕಿನಲ್ಲಿ ಕೂಡ ಚಲ್ಲಾಟ ಆಡ್ತಾ ಇಂತ ಅತ್ಯಂತ ಕ್ರೂರವಾದ ಅತ್ಯಂತ ಹೇಯವಾದಂತ ಸುತ್ತೋಲೆಯನ್ನು ಹೊರಡಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ದಲಿತರ ಮತ್ತು ಇಡಿ ದೇಶದ ಆಶಯಕ್ಕೆ ಧಕ್ಕೆ ತರತಕ್ಕಂತ ಈ ಸುತ್ತೋಲೆಯನ್ನ ಚೂರು ಚೂರು ಮಾಡಿ ಇವತ್ತು ನಾವು ಪ್ರತಿಭಟಿಸುತ್ತಾ ಇದ್ದೇವೆ. ಧಿಕ್ಕಾರ ಧಿಕ್ಕಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಸುತ್ತೋಲೆಗೆ ಧಿಕ್ಕಾರ 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 ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಸುತ್ತೋಲೆಗೆ ಧಿಕ್ಕಾರ 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 ಸುತ್ತೋಲೆಗೆ ಧಿಕ್ಕಾರ 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 ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ ಯುಜಿಸಿ ಒಂದು ವಿವಾದಾತ್ಮಕ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ವೇದಗಳ ಕಾಲದಿಂದಲೂ ಕೂಡ ಇತ್ತು. ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಇತ್ತು ಇರೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ದೊರೆಯುತ್ತವೆ ಅಂತ ಹೇಳಿ ಹೇಳ್ತಾರೆ. ಆದರೆ ನಾವೆಲ್ಲ ಅಂದ್ಕೊಂಡ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಅವರು ಈ ಅಂಶಗಳನ್ನು ಸಹೋದರತೆ ಭಾತೃತ್ವ ಈ ಅಂಶಗಳನ್ನು ಬುದ್ಧನ ಒಂದು ಬೋಧನೆಯಿಂದ ನಾನು ಪಡ್ಕೊಂಡೆ ಎನ್ನುವುದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಪ್ರಜಾಪ್ರಭುತ್ವ ಕಾನ್ಸೆಪ್ಟನ್ನು ಅಮೇರಿಕದ ಸಂವಿಧಾನದಿಂದ ಮತ್ತು ಇಂಗ್ಲೆಂಡ್ನ ಸಂವಿಧಾನದಿಂದ ನಾನು ಪಡೆದುಕೊಂಡೆ, ಐರ್ಲೆಂಡಿನ ಸಂವಿಧಾನದಿಂದ ನಾನು ಪಡ್ಕೊಂಡೆ ಎನ್ನುವುದನ್ನು ಕೂಡ ಹೇಳ್ತಾರೆ. ಇದೆಲ್ಲ ಸತ್ಯ, ಆನ್ ರೆಕಾರ್ಡ್ ಇದೆ. ಸಂವಿಧಾನದ ಇಡೀ ಒಂದು ರಚನಾ ಸಮಿತಿಯ ಸಭೆಯಲ್ಲಿ ಕೂಡ ಈ ವೇದಗಳ ಮತ್ತು ಉಪನಿಷತ್ತುಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ, ಪ್ರಸ್ತಾಪ ಆಗಿಲ್ಲ. ಮತ್ತು ಸಂವಿಧಾನವನ್ನು ಮಂಡನೆ ಮಾಡುವಾಗ ಪಾರ್ಲಿಮೆಂಟ್ನಲ್ಲಿ ದಿನಗಟ್ಟಲೆ ಚರ್ಚೆ ಆಗಿದೆ, ಅಲ್ಲೂ ಕೂಡ ಇದು ಎಲ್ಲೂ ಕೂಡ ಇದರ ಪ್ರಸ್ತಾಪ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಇವತ್ತು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟ ಆ ಮೇಧಾವಿ ನಾಯಕರುಗಳ ಒಂದು ಕೊಡುಗೆಯನ್ನು ಅದನ್ನು ಕಡಿಮೆ ಅಂದಾಜಿಸಲಿಕ್ಕೆ, ಅದರ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಮತ್ತು ದೇಶದಲ್ಲಿ ಹೊಸ ಒಂದು ಇತಿಹಾಸವನ್ನು ಬರಲಿಕ್ಕೆ ಅವ್ರದ್ದೇ ಆದ ಒಂದು ಕಾರ್ಯಸೂಚಿಯನ್ನು ಜಾರಿಗೆ ತರಲಿಕ್ಕೆ ಈ ರೀತಿಯ ಒಂದು ಸರ್ಕ್ಯುಲರನ್ನು ಆರಂಭದಲ್ಲಿ ಹೊರಡಿಸಿ ಜನರ ತಲೆಗೆ ಅದನ್ನು ತುಂಬೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದರೆ ದೇಶದ ನೈಜ ಇತಿಹಾಸವನ್ನು ಅದನ್ನು ತಿರುಚಲಿಕ್ಕಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಈ ದೇಶದಕ್ಕೆ ಸ್ವತಂತ್ರ ಹೋರಾಟಗಾರರು ಕಟ್ಟಿಕೊಟ್ಟ ಕೊಡುಗೆಗಳನ್ನು ಅದರ ಪ್ರಭಾವವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಜಾಪ್ರಭುತ್ವವಾದಿಗಳು ಯಾವತ್ತೂ ಅವಕಾಶ ಮಾಡಿ ಕೊಡೋದಿಲ್ವ ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮುಂದೆ ಕೂಡ ಇದರ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ನಾವು ಉಡುಪಿ ಜಿಲ್ಲೆಯಲ್ಲಿ ಹಮ್ಮಿಕೊಳ್ತೇವೆ. ಸಂವಿಧಾನವನ್ನು ಅವಹೇಳನ ಮಾಡುವ ಕೇಂದ್ರ ಸರ್ಕಾರದ ಸುತ್ತೋಲೆಗೆ ಧಿಕ್ಕಾರ.